ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ ನಲ್ಲಿ ಮಾತ್ರ. ಏನ್ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ಯಾ? ಒಳಗಡೆ ಹೋಗೋ. ಮೊದ್ಲಿಲ್ಲಿಂದ ಹೋಗಪ್ಪ. ಭಾರ್ಗವಿ. ಏನಚ್ಚಿ? ವಾಣಿ ಅನಘ ಹತ್ರ ಮಾತಾಡ್ದಮ್ಮ. ಅನಘಗ್ ಈಗ ಹೇಗಿದೆ ಅಂತೆ? ಇನ್ನೂ ಕಡಿಮೆನೆ ಆಗಿಲ್ವಂತೆ. ಜ್ವರನೂ ಬಿಟ್ಟು ಬಿಟ್ಟು ಬರ್ತಾ ಇದೆ ಅಂತ ವಾಣಿ ಹೇಳಿದ್ಲು ಅಜ್ಜಿ. ಡಾಕ್ಟರ್ ಹತ್ರ ಹೋಗಿಲ್ವಂತ? ಇಲ್ಲ ಅಜ್ಜಿ, ವಾಣಿಯವ್ರ ಅಮ್ಮ ಕೆಲಸ ಮಾಡ್ತಿರೋ ಹಾಸ್ಪಿಟಲ್ಗೆ ಫೋನ್ ಮಾಡಿ ಕೇಳಿದ್ರಂತೆ. ಅವರು 3 ಡೇಸ್ ನೋಡ್ಬಿಟ್ಟು ಜ್ವರ ಕಡಿಮೆ ಆಗಿಲ್ಲ ಅಂದ್ರೆ ಆಮೇಲೆ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರಂತೆ. ಆ ಮನೇಲಿದ್ರೆ ಜ್ವರ ಇನ್ನೂ ಜಾಸ್ತಿನೇ ಆಗುತ್ತೆ, ಕಡಿಮೆ ಎಲ್ಲಿಂದಾಗತ್ತೆ? ಸರ್ ಸರಿ, ಮನೆ ವಾತಾವರಣ ಪರಿಸ್ಥಿತಿ ಎಲ್ಲ ಈಗ ಹೇಗಿದೆ ಅದ್ರ ಬಗ್ಗೆ ಏನಾದ್ರೂ ಹೇಳಿದ್ಲಾ? ಯಾವಾಗ್ಲೂ ಇರೋ ತರಾನೇ ಇದೆಯಂತೆ ಅಜ್ಜಿ, ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಿದಾರಂತೆ. ಸರಿ, ಅವರೆಲ್ಲ ಮಾತಾಡದೆ ಇದ್ರೇನೆ ಆಶ್ಚರ್ಯ. ನಾವು ಹೊರಡುವಾಗ್ಲೇ ಈ ತರ ಏನಾದ್ರೂ ಆಗತ್ತೆ ಅಂತ ನಂಗೆ ಚೆನ್ನಾಗ್ ಗೊತ್ತಿತ್ತು. ಅದು ಅಲ್ದೆ ಈಗ ಅವ್ರು ಅನ್ಕೊಂಡಿದ್ಯೇನು ನಡೆದಿಲ್ವಲ್ಲ, ಆ ಕೋಪ ಇನ್ನೂ ಜಾಸ್ತಿನೇ ಇರುತ್ತೆ. ಅದೆಲ್ಲ ಒಟ್ಟಾಗಿ ಸೇರ್ಕೊಂಡು ನಾವೀಗ ಮನೆಗೆ ಹೋದ ತಕ್ಷಣ ನಮ್ ಮೇಲೆ ಸರಪಟಾಕಿ ತರ ಉರಿದು ಬೀಳ್ತಾರೆ. ಅಜ್ಜಿ, ಪೃಥ್ವಿಯಲ್ಲಿ? ಅದು ಸೀನಪ್ಪನ್ ಲಾಕಪ್ ಅಲ್ಲಿ ಹಾಕಿದ್ರು, ಈಗ ಅವನ್ ಜಾಮೀನಲ್ಲಿ ಹೊರಗಡೆ ಬಿಟ್ಟಿದಾರನ್ಸುತ್ತೆ. ಅದಕ್ಕೆ ರಾಮಸ್ವಾಮಿನ ಕರ್ಕೊಂಡು ಪೊಲೀಸ್ ಸ್ಟೇಷನ್ ವರೆಗೂ ಹೋಗಿದ್ದಾನೆ. ಅವನ ಕೆಲಸ ಮುಗಿಸಿ ರಾಮಸ್ವಾಮಿನ ಅವ್ರ ಮನೇಲಿ ಬಿಟ್ಟು ಸೀದಾ ಮನೆಗೆ ಬರೋಕ್ ಹೇಳಿದ್ದೀನಿ. ಮೊದಲನೇ ದಿನ ಅಮ್ಮನ ಜೋಪಾನು ಆಗಿ ಬಿಟ್ಟು ಹೋದ್ ವ್ಯಕ್ತಿ ಆದ್ರೆ ಮಾರನೇ ದಿನಾನೇ ಈ ತರ ಕುಡ್ಕೊಂಡು ಗಲಾಟೆ ಮಾಡ್ತಾನೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಅಜ್ಜಿ. ಅಲ್ಲ, ಅವ್ರು ಯಾಕೆ ಈ ತರ ಎಲ್ಲ ಮಾಡ್ಬೇಕಾಗಿತ್ತು? ಅವನೇ ಮಾಡಿದ್ನ ಇಲ್ಲ ಯಾರು ಹೇಳ್ಕೊಟ್ಟು ಮಾಡಿದ್ನ? ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಅಜ್ಜಿ, ನೀವು ಮತ್ತೆ ಮತ್ತೆ ಈ ತರ ಹೇಳ್ತಾ ಇರೋದ್ರಿಂದಾನೆ ನಾನು ಓಪನ್ ಆಗಿ ಕೇಳ್ತಾ ಇದ್ದೀನಿ. ನಿಮ್ಮ ಮನೇನಾದ್ರೂ ಮಾಡ್ಬೇಕು ಅಂತಾನೆ ನಮ್ಮ ಮನೇಲಿ ಇರೋರು ಪ್ಲಾನ್ ಮಾಡ್ತಿದ್ದಾರೆ ಅಂತ ನೀವು ಅನ್ಕೊಂಡಿದ್ದೀರಾ? ಅಂದಹಾಗೆ ಅಜ್ಜಿ, ಸ್ವಂತ ಮನೇಲಿ ಅದನ್ನು ರಕ್ತ ಸಂಬಂಧಿಗಳು ಈ ತರ ಎಲ್ಲ ಮಾಡಕ್ಕಾಗತ್ತಾ? ನನ್ಗ್ಯಾಕೋ ಅವರೆಲ್ಲ ಇಷ್ಟು ಕೆಳಮಟ್ಟಕ್ಕೆ ಯೋಚನೆ ಮಾಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಯೋಚನೆ ಮಾಡ್ಲಿಲ್ಲ ಅಂದ್ರೆ ಒಳ್ಳೇದೇ, ನಂಗೂ ಇವರೇ ಮಾಡ್ತಿದ್ದಾರೆ ಅಂತ ಕನ್ಫರ್ಮ್ ಆಗಿ ಹೇಳೋಕ್ ಆಗ್ತಿಲ್ಲಮ್ಮ. ಮನ್ಸಲ್ಲಿ ತೋಚಿದ್ದನ್ ಹೇಳ್ತಾ ಇದ್ದೀನಿ. ಸರಿ, ನೋಡೋಣ. ಸತ್ಯ ಒಂದಲ್ಲ ಒಂದೇನೋ ಹೊರಗಡೆ ಬರ್ಲೇಬೇಕಲ್ಲ. ನಿಮ್ಮಿಬ್ರಿಗೂ ಒಂದ್ ವಿಷಯ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಈಗ ನಾವು ಅಲ್ಲಿಗೆ ಹೋದ ತಕ್ಷಣ ಅವ್ರು ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋಲ್ಲ, ಏನಾದ್ರೂ ಕಾಲ್ ಕೆರ್ಕೊಂಡು ಜಗಳ ಮಾಡೋಕ್ ಶುರು ಮಾಡ್ತಾರೆ. ನೀವ್ ಯಾರು ಏನು ಮಾತಾಡ್ಬೇಡಿ, ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ನಿಧಾನಕ್ಕೆ ಏನ್ ಮಾಡ್ಬೇಕಂತ ಯೋಚನೆ ಮಾಡೋಣ, ಸರಿನಾ ಜನನಿ? ಸರಿ ಅಜ್ಜಿ. ಮಮಾ, ನಾನ್ ನೋಡ್ಕೊಂತೀನಿ, ಹೋಗಿ ಮಮಾ. ನಿಮ್ ಲೆವೆಲ್ಗಲ್ಲ ಇವನ ಹತ್ರ, ಇವನ್ನ ನಾನ್ ಹ್ಯಾಂಡಲ್ ಮಾಡ್ತೀನಿ, ನೀವ್ ಹೋಗಿ ಮಮಾ. ಮಮಾ, ಈ ಒಡೆ ನನಗ್ ಬಿಡಿ, ನೀವ್ ಹೋಗಿ ಹೋಗಿ ಮಮಾ, ಹೋಗಿ ಹೋಗಿ. ಏನಪ್ಪ ದೇವ್ರು ದೊರೆ ಮೊಮ್ಮಗ್ನೆ, ಏನ್ ಅವಾಗಿಂದ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನೋಡ್ತಾ ಇದ್ಯಾ? ಏನು ಲವ್? ಫೀಲಿಂಗು ಲವ್ ಅಲ್ಲ ಕಂದ, ಲವ್? ಬುರುಡೇನ ನಮ್ಮ ಮಗನೇ. ನಮ್ಮನೆ ಮುಂದೆ ಬರೋದಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ಕಳಾಕ ಅವನ್ಗೆ ಅಣ್ಣ, ನೀವು ಬನ್ನಿ, ಎಲ್ಲ ನೋಡ್ಕೊಳ್ತಾನೆ. ಏಯ್, ಅವ್ನು ನಿಂತಿರೋ ಜಾಗನ ಗಂಜಲಾಗಿ ತೊಳಿಯೋ. ಎಸ್ ಕೆ ಆರ್ ಮನೆಯಿಂದ ನಮ್ಮನೆಗೆ ಹೆಣ್ಣು ಕೇಳಕ್ ಬರ್ತೀಯನ? ಎಷ್ಟೋ ಧೈರ್ಯ ನಿನ್ಗೆ ಅಣ್ಣ? ಹುಟ್ಲಿಲ್ಲ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಅಣ್ಣ. ಒಳಗ್ ನಡೀರಿ ಅಣ್ಣ. ಏ ಕಳ. ಮಮ್ಮ, ನಾನ್ ಗಂಜಾಗ್ ತೊಳಿತೀನಿ ಮಮ್ಮ, ನೀವ್ ಹೋಗಿ ಮಮ್ಮ, ನೀವ್ ಒಳಗಡೆ ಹೋಗಿ. ಲೇಕಿರ್ತಿ ನಡಿ.
ಅಣ್ಣ ಬನ್ನಿ ಅಣ್ಣ. ಏಯ್ ಬಿಡಬೇಡ ಕಣ, ಅವನ್ನ ಹೊಡೆದು ಕಳ್ಸೋ ಕಳ್ಸೋ. ಬನ್ನಿ ಅಣ್ಣ. ಬರ ಬಂದಿನ ಬಿಡಬೇಡ ಅವನ್ನ. ಅವಳು ನನ್ನ ಹುಡುಗಿ ಕಣ, ಸ್ವಿಚ್ ಆಗೋಯ್ತು. ಐಶು ಬಾಬೆ ನೀನು ಒಳಗಡೆ ಹೋಗಮ್ಮ. ಈ ತರ ರೋಡಲ್ಲಿ ಹೋಗೋರು ಕಂಡೋರ್ ಕಣ್ಣಲ್ಲೆಲ್ಲ ಬಿದ್ರೆ ನಿನಗ್ ದೃಷ್ಟಿ ಆಗ್ಬಿಡುತ್ತೆ ಚಿನಾ. ಇವನ್ನ ಒದ್ದೋರ್ಸ್ಬಿಟ್ಟು ಮಾಮ ಒಳಗಡೆ ಬರ್ತಾನೆ ಸರಿನಾ? ಏ ಏನು ಅಲ್ಲೇ ನೋಡ್ತಾ ಇದ್ಯಾ? ಈ ಕಡೆ ಈ ಕಡೆ ಚೂಡೋ. ಇಲ್ಲಿ ನೋಡ್ ಮರಿ, ಈ ಕರಿ ಕಡೆ ಕೂಡ ನೋಡಕ್ಕೆ ಜೋಕರ್ ತರ ಕಾಣಿಸ್ತೀನಿ. ಯಾರಿಗೆ? ಬೇರೆಯವ್ರಿಗೆ. ಆದ್ರೆ ನನ್ನ ಹುಡುಗಿ ತಂಟೆಗೆ ಬಂದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಇನ್ ಮೈಯಲ್ಲಿರೋ ಕಾಲು ಕೈಯೆಲ್ಲ ಬೇರೆ ಬೇರೆ ಮಾಡಿ ನಿಮ್ಮ ಮನೆಗೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಪಾರ್ಸೆಲ್ ಕಳಿಸ್ಬಿಡ್ತೀನಿ. ಹುಷಾರು ಲೋ ಮರಿ, ಈ ತರ ಜೊಲ್ ಬಿಡೋದೆಲ್ಲ ಬೇರೆ ಎಲ್ಲಾದ್ರೂ ಇಟ್ಕೋ. ನಂದು ಅಮರ ಪ್ರೇಮ, ನಂದು ಐಶುದು ಎಷ್ಟೋ ಜನ್ಮದ ಹಿಂದೆನೆ ಮದ್ವೆ ಆಗ್ಬಿಡಿದೆ ಕಣ. ಇದೆಲ್ಲ ಬರೀ ಸುಮ್ನೆ ಅಷ್ಟೇ. ನಮ್ಮಿಬ್ರು ಪ್ರೀತಿಗೆ ಯಾರಾದ್ರೂ ಅಡ್ಡ ಬಂದ್ರೆ ಬೇಡ ಬಿಡು. ನೋಡಕ್ಕೆ ಒಳ್ಳೆ ಬಚ್ಚ ತರ ಇದೆಯಾ? ಆಮೇಲೆ ಪಾಪ ಎದುರ್ಕೋಬಿಟ್ರೆ ಕಷ್ಟ. ಸರಿ ಒಂದ್ ಕೆಲ್ಸ ಮಾಡು, ಈಗ ನೀನು ಮನೆಗೆ ಹೋಗಮ್ಮ. ಮರಿ ಮನೆಗೆ ಹೋಗ. ಯಾಕಪ್ಪ ನನ್ನೇ ಗುರಾಯಿಸ್ತವನಲ್ಲ. ಹೋಗೋ ಹೋಗು ಬಾ 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 ಬಾಪ್ಪ ಅಪ್ಪ ಲೋ ನೋಡಿ ಸಾಕು. ನಡೆಯೋ ನಡೆಯೋ ಬಾ. ಮೊದಲು ಇಲ್ಲಿಂದ ಹೋಗು ಹೋಗು. ಅಯ್ಯೋ ಹೋಗೋ, ಇನ್ನು ಏನೋ ಮಾಡ್ತಾ ಇದೆಯಾ ಇಲ್ಲೇ? ಹೋಗೋ ಹೋಗು ಬಾಯ್ ಬಾಯ್ ಹೋಗಪ್ಪ ಚಿನ್ನ ಹೋಗು ಹೋಗು. ಹಾಂ ಬಾಯ್. ಮಾಮಂದಿರಲ್ಲ ಯಾರು ಕಾಣಿಸ್ತಾನೆ ಇಲ್ಲ. ಐಶು ಬೇಬಿ ನೀನ್ ಒಳಗಡೆ ಹೋಗ್ ಚಿನ್ನ, ಮಾಮ ಆಲ್ಸೋ ಕಮ್ಮಿಂಗು. ಆದಿತ್ಯ ನನ್ನ ಲವ್ ಮಾಡ್ತಾ ಇದಾರೆ ಅಂತ ಹೇಳಿದ್ರಲ್ಲ, ಮತ್ತೆ ಇನ್ನೇನ್ ನಿಮ್ ಪ್ರಾಬ್ಲಮ್? ಯತಿ ಇವಳಿಗೆ ಮಾತಾಡ್ಬೇಡ ಅಂತ ಹೇಳಪ್ಪ. ಇದಕ್ಕೂ ಮೇಲ್ ಮಾತಾಡಿದ್ರೆ ಬಲಿ ಬಲಿ ಹಾಕ್ಬಿಡ್ತೀನಿ ಅಂತ ಹೇಳು. ಡ್ರೈವರ್ ಒಂದ್ ನಿಮಿಷ ಗಾಡಿ ನಿಲ್ಸಪ್ಪ. ಜನನಿ ಹುಷಾರು? ಅಜ್ಜಿ ನೀವಿಬ್ರು ಹೋಗಿರಿ, ನಾನು ಹೋಗಿ ಮೆಡಿಸಿನ್ ಎಲ್ಲ ತಗೊಂಬಂದ್ಬಿಡ್ತೀನಿ. ಯಾಕೆ ಅಲ್ಲೇ ತಗೊಂಡಿಲ್ವಾ? ಇಲ್ಲ ಅಜ್ಜಿ, ಅಲ್ಲಿ ಸ್ಟಾಕ್ ಇರ್ಲಿಲ್ವಂತೆ. ಇಲ್ಲಿಗೆ ಫೋನ್ ಮಾಡಿ ಕೇಳ್ದೆ ಸ್ಟಾಕ್ ಇದೆ ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿಗೆ ಬಂದೆ. ನಾನು ಹೋಗಿ ತಗೊಂಬರ್ತೀನಿ, ನೀವಿಬ್ರು ಹೋಗಿರಿ. ಸರಿ ಹುಷಾರಾಗಿ ಹೋಗಿ ತಗೊಂಡ್ ಬಂದ್ಬಿಡಮ್ಮ. ಸರಿ ಅಜ್ಜಿ. ಡ್ರೈವರ್ ನೀನ್ ನಡಿಯಪ್ಪ. ಐಶೋ ಅವನ್ ಹೇಳದನ್ನ ಯಾವ್ದನ್ನು ನಂಬೇಡ. ಅವತ್ತು ಅವ್ರ ಮನೆಗೆ ಹೋಗಿ ಕೇಳಿದಾಗ ನೀನ್ ಯಾರು ಅಂತ ಗೊತ್ತೇ ಇಲ್ಲ, ನಿನ್ನ ಲವ್ ಮಾಡೇ ಇಲ್ಲ ಅಂತ ಹೇಳ್ತಾ ಇದ್ದ. ಈಗ ನೋಡಿದ್ರೆ ಇಲ್ಲಿ ಬಂದು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾನೆ. ಇದನ್ನ ನಂಬೇಕಾ ಹೇಳು? ಇದನ್ನ ನಂಬೇಕಾ? ಅದು ಅಣ್ಣಂಗೆ ಎದುರ್ಕೊಂಡು ಹೇಳಿರ್ಬೋದು. ಹಾಗಾದ್ರೆ ನಿಜವಾಗ್ಲೂ ನಿನ್ನ ಲವ್ ಮಾಡ್ತಾವನ? ಹೌದು, ಅವ್ನು ನಿಜವಾಗ್ಲೂ ನನ್ನ ಲವ್ ಮಾಡ್ತಾ ಇದ್ದಾನೆ. ಧರ್ಮರಾಜ್